ಒಂದು ಎರಡು ದಿನ ಆದ್ಮೇಲೆ ಕನ್ನಡ ಕೇಳಲೇಬೇಕು ಹಾಡು, ಯಾವುದೇ ಹಾಡಾಗಿರ್ಬೋದು. ಕನ್ನಡ ಹಾಡಿದ್ದೆ ಇದ್ರೆ ಅದು ಕಿವಿ ಕೇಳಿಸದೇ ಇದ್ರೆ, ಅದು ಕಿವಿ ಬರದೇ ಇದ್ರೆ ಅದು ಅದೇ ಬೇರೆ. ಅದರಿಂದನೇ ನಾವು ಬೆಳೆದಿದ್ದು. ಪುನೀತು ಆಮೇಲೆ ನನ್ನ ಒಂದು ಒಡನಾಟ ತುಂಬ ಹೆಚ್ಚಾಗಿದ್ದಕ್ಕೆ ಇದು ಕನ್ನಡದ ಕೋಟ್ಯಾಧಿಪತಿಯಲ್ಲಿ ನಾನು ಒಬ್ಬ ಭಾಗಿಯಾಗಿ ಅವಾಗ ಬಹಳಷ್ಟು ಮಾತುಕತೆ ಆಡಿದ್ವಿ. ಅವಾಗ ಅದಾದಮೇಲೆ ಆ ಫ್ಯಾಮಿಲಿ ಖಂಡಿತವಾಗಿ ಇನ್ನೂ ಒಂಥರ ಫ್ಯಾಮಿಲಿ ಮೆಂಬರ್ ಥರನೇ ನಾನು. ಸೊ ತುಂಬ ಸಂತೋಷ ಆಗುತ್ತೆ, ಅವರು ಇಲ್ಲಿ ಬಂದಿದ್ದಾರೆ, ಪ್ರೋತ್ಸಾಹ ಕೊಡ್ತಿದ್ದಾರೆ. ಸಮರ್ಜಿತ್ ಹಾಗೂ ಸಾನಿಯಾ, ನಾನು ಹೇಳ್ದಂಗೆ ಈ ಒಂದು ಇಂಡಸ್ಟ್ರಿನಲ್ಲಿ ಹೊಸ ತಾರೆಗಳು ಬರಬೇಕು. ಹೀರೋ ಹೀರೋಯಿನ್ ಖಂಡಿತವಾಗಿ ಲಕ್ಷಣಗಳೆಲ್ಲ ಇದ್ದೇ ಇದೆ, ಅದನ್ನು ಇನ್ನೂ ಬೆಳೆಸ್ಕೊಂಡು ಹೋಗ್ತಾರೆ. ಇಂದ್ರಜಿತ್ ಬಗ್ಗೆ ಏನು ಹೇಳೋದು, ಅವ್ರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅವರು. ಸೊ ಯಾವಾಗಲೂ ಎಲ್ಲರೂ ಅವ್ರು ಖಂಡಿತವಾಗಿ ರಕ್ಷಣೆ ಅಂತೂ ಮಾಡೇ ಮಾಡ್ತಾರೆ, ಯಾಕಂದರೆ ವಿಕೆಟ್ ಕೀಪರ್ ಅವರು. ಇಲ್ಲಿ ಗ್ಲೌಸ್ ಇಲ್ಲ, ಆದರೆ ಉತ್ತಮವಾಗಿ ಆಡೋರು. ನಾನು ಅವರು ಕರ್ನಾಟಕ ಅಂಡರ್ 15 ಎಲ್ಲ ಒಟ್ಟಿಗೆ ಆಡಿದ್ದೀವಿ. ಅದಾದಮೇಲೆ ಅವರು ಚಿತ್ರರಂಗಕ್ಕೆ ಬಂದರು, ಜರ್ನಲಿಸಮ್ಗೆ ಬಂದರು. ಅದಾದಮೇಲೆ ಅಷ್ಟು ಇದು ನಾವೆಲ್ಲ ಮೀಟ್ ಮಾಡ್ತಾ ಇರಲಿಲ್ಲ. ನಾನು ರಿಟೈರ್ ಆದಮೇಲೆ ಈ ಥರ ಒಂದು ಫಂಕ್ಷನ್ಗಳಲ್ಲಿ ಹಾಗೂ ಇನ್ನೂ ಭೇಟಿಗಳೆಲ್ಲ ಈ ಥರ ಭೇಟಿ ಮಾಡಿ ತಿರ್ಗಾ ಸಂತೋಷ ಆಗತ್ತೆ. ಅವ್ರು ಅದೇ ಅವ್ರು ನೀವು ಅವರ ಯಾರನ್ನೇ ಯಾರನ್ನೇ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು ಅವರು ಉತ್ತಮ ಒಂದು ದರ್ಜೆಗೆ ಹೋಗ್ತಾರೆ. ಯಾಕಂದರೆ ದೀಪಿಕಾ ಈಸ್ ಎ ಕ್ಲಾಸಿಕ್ ಎಕ್ಸಾಂಪಲ್. ಐ ಆಮ್ ಶ್ಯೂರ್ ಬೋತ್ ದೀಸ್ ಯಂಗ್ಸ್ಟರ್ಸ್ ವಿಲ್ ರೀಚ್ ದಟ್ ಲೆವೆಲ್. ಆಲ್ ದ ಬೆಸ್ಟ್. ಕನ್ನಡ ಚಿತ್ರ, ಕನ್ನಡ ಚಲನಚಿತ್ರ, ಕನ್ನಡದ ನಟರು, ಆ್ಯಕ್ಟರ್ಸ್ ಆ್ಯಕ್ಟ್ರೆಸ್ ಅವರ ಒಂದು ಸರಳತೆ ಹಾಗೂ ಗಾಂಭೀರ್ಯ ಅದೆಲ್ಲ ನಾವು ನೋಡ್ತಾನೆ ಬಂದಿದ್ದೀವಿ. ಯಾಕಂದರೆ ಎಲ್ಲೇ ಮೀಟ್ ಮಾಡಿದ್ರು ಆ ಕನ್ನಡಿಗರ ಒಂದು ಸರಳತೆ ಅದು ತುಂಬಾ ಅದ್ಭುತ. ಸುಮಾರು ಸತಿ ನಾನು ಏರ್ಪೋರ್ಟ್ಗಳಲ್ಲಿ ಮೀಟ್ ಮಾಡ್ತಾ ಇದ್ದೆ, ನಟರಾಗಿರ್ಬೋದು ಅಥವಾ ಯಾರೇ ಆ್ಯಕ್ಟರ್ಸ್ ಆ್ಯಕ್ಟ್ರೆಸ್ ಆಗಿರ್ಬೋದು, ಅವರ ಒಂದು ಸರಳತೆ ನಿಮಗೆ ಕಂಡು ಬರುತ್ತೆ. ಬರೀ ನಮ್ಮ ಹತ್ರ ಅಂತಲ್ಲ, ಎಲ್ಲ ಜನರ ಒಂದು ಸಂಪರ್ಕ, ಅವರ ಮಾತುಕತೆ ಅದರಲ್ಲೆಲ್ಲ ನಾವೆಲ್ಲ ನೋಡ್ತಾ ಬಂದಿದ್ದೀವಿ. ಅದೇ ಸರಳತೆ ಇಲ್ಲೂ ನೋಡ್ತಾ ಬಂದಿದ್ದೀವಿ, ಅದನ್ನೇ ಮುಂದುವರಿಸಿ. ಯಾಕಂದರೆ ಕನ್ನಡ ಚಿತ್ರರಂಗದ ಒಂದು ಲೆಗಸಿ ಏನಿದೆಯೋ ಅದು ನಿಮ್ಮ ಕೈಯಲ್ಲಿದೆ, ಮುಂದಕ್ಕೆ ತೊಗೊಂಡು ಹೋಗೋದು. ತುಂಬ ಸಂತೋಷ ಆಗುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ. ಅಜಿತ್ ನನ್ನ ಇಂದ್ರಜಿತ್ ಅಂತ ಬರೋದೇ ಇಲ್ಲ, ಅಜಿತ್ ಅಂತಲೇ ಬರೋದು, ಅಜಿತ ಅಂತಲೇ ಬರೋದು ಹೆಸರು. ಸೊ ತುಂಬ ಸಂತೋಷ ಆಗುತ್ತೆ. ಸಮರ್ಜಿತ್ ಆಲ್ ದಿ ಬೆಸ್ಟ್. ಅದೇ ಅವ್ರು ಹೇಳಿದಾಗೆ ನಾನು ಅವರು ಒಂದು ಟಿ ವಿ ಕಮರ್ಷಿಯಲ್ ಸುಮಾರು ಒಂದು 15 ವರ್ಷ ಹಿಂದೆ ಅನಿಸುತ್ತೆ, ನಾನು ಅವಾಗ ಇನ್ನೂ ಆಡ್ತಾ ಇದ್ದೆ ಕ್ರಿಕೆಟ್. ಅವಾಗ ನಾವಿಬ್ಬರು ಒಂದು ಟಿ ವಿ ಕಮರ್ಷಿಯಲ್ ಮಾಡಿದ್ವಿ, ನಂಗೆ ನಾಪ್ಕ ಇರಲಿಲ್ಲ. ಹೋದ ವರ್ಷ ನಾವು ಸುದೀಪ್ ಅವರ ಒಂದು ಫಂಕ್ಷನಲ್ಲಿ ಭೇಟಿಯಾದಾಗ ಅವಾಗ ಹೇಳಿದ್ರು ಸಮರ್ಜಿತ್ ನಾನು ಆ ಆ್ಯಡಲ್ಲಿ ನಿಮ್ಮ ಜೊತೆ ಇದ್ದೆ ಅಂತ. ಸೊ ತುಂಬ ಸಂತೋಷ ಆಗುತ್ತೆ ಈ ಮಟ್ಟಕ್ಕೆ ಅವರು ಡೆಡಿಕೇಟೆಡ್ ಆಗಿ ಪ್ಯಾಷನೇಟ್ ಆಗಿ ಯಾವುದೇ ಪ್ಯಾಷನ್ ಇದ್ರೂ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಅದರಲ್ಲಿ ಒಂದು ನಿಮ್ಮ ಏನು ಗೋಲ್ ಇರುತ್ತೋ ಅದು ಖಂಡಿತವಾಗಿ ಸಿಗುತ್ತೆ. ಅದನ್ನು ನೀವು ಶುರು ಅಂತೂ ಒಳ್ಳೆ ಇದರಿಂದನೇ ಮಾಡ್ತಾ ಇದ್ದೀರಾ, ತುಂಬ ಸಂತೋಷ ಆಗುತ್ತೆ. ಅಜಿತ್ ಆಲ್ ದಿ ಬೆಸ್ಟ್, ಎಲ್ಲರಿಗೂ ಅಷ್ಟೇ ಆಲ್ ದಿ ಬೆಸ್ಟ್. ಆ್ಯಂಡ್ ತುಂಬ ಸಂತೋಷ ಆಗುತ್ತೆ ಕನ್ನಡ ಚಲನಚಿತ್ರದ ಈ ಒಂದು ಚಿತ್ರದ ಮೂಲಕ ಹಾಗೂ ಎರಡು ಇಬ್ಬ ಯುವಕ ತಾರೆಗಳ ಒಂದು ಸೃಷ್ಟಿ ಆಗಲಿ ಈ ಒಂದು ಮಾಧ್ಯಮದಿಂದ. ಮುಂದೆ ಇನ್ನೂ ಹೆಚ್ಚು ಕನ್ನಡ ಚಲನಚಿತ್ರ ಬೆಳೀಲಿ, ತುಂಬ ಸಂತೋಷ ಆಗುತ್ತೆ. ಯಾಕಂದರೆ ಯಾವುದೇ ಚಿತ್ರ ನೋಡ್ಬೋದು ನೀವು, ಯಾವುದೇ ಚಲನಚಿತ್ರ ನೋಡ್ಬೋದು, ಆದರೆ ನಮ್ಮ ಭಾಷೆಯಲ್ಲಿ ನಾವು ನೋಡೋದು. ಯಾಕಂದರೆ ಒಂದು ಸಣ್ಣದೊಂದು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಪಂಜಾಬ್ ಕಿಂಗ್ಸ್ ಕೋಚ್ ಆಗಿದ್ದಾಗ ಅವಾಗ KGF 2 ರಿಲೀಸ್ ಆಗಿತ್ತು, ಅದರದ್ದು ಪ್ರಿವ್ಯೂ ಅಂತ ನಮಗೆಲ್ಲ ನಾವೆಲ್ಲ ಟೀಮ್ ಮೆಂಬರ್ಸ್ ಕೂತಿದ್ವಿ, ಒಂದು ಆಫ್ ಡೇ ದಿನ ಅದನ್ನು ಪ್ರಿವ್ಯೂ ತೋರಿಸಿದ್ರು. ಕನ್ನಡದಲ್ಲಿ ಆಗಲಿಲ್ಲ ಅದು, ಯಾಕಂದರೆ ಹಿಂದಿನಲ್ಲಿ ಇತ್ತು ಅದು. ಅದನ್ನು ನನಗೆ ತುಂಬ ಕಷ್ಟ ಆಯಿತು ನೋಡೋದು, ಯಾಕಂದರೆ ಹಿಂದಿನಲ್ಲಿ ಯಶ್ ಅವ್ರು ಮಾತಾಡ್ತಾ ಇದ್ದಾರೆ, ಅಂದರೆ ಡಬ್ಬಿಂಗ್ ಅದು ಹಿಂದಿನಲ್ಲಿ ಬರ್ತಾ ಇತ್ತು. ಯಾಕಂದರೆ ಅವ್ರು ಕನ್ನಡ ಯಾರಿಗೂ ಅರ್ಥ ಆಗಲ್ಲ, ನನಗೆ ಬಿಟ್ಟು ಇಲ್ಲಿ ಸುಮಾರು ಇನ್ನೊಂದು 2-3 ಜನ ಇದ್ರು ಅಷ್ಟೇ ಕನ್ನಡದವರಲ್ಲಿ ನಮ್ಮ ಟೀಮ್ನಲ್ಲಿ. ಹಿಂದಿನಲ್ಲಿ ಬರ್ತಾ ಇತ್ತು ಅದು ಡಬ್ಬಾಗಿ. ಸಂತೋಷ ಆಗುತ್ತೆ ಎಲ್ಲ ಭಾಷೆಗಳಲ್ಲೂ ನಮ್ಮ ಚಲನಚಿತ್ರನೂ ಕನ್ನಡ ಚಲನಚಿತ್ರನೂ OTT ಪ್ಲಾಟ್ಫಾರ್ಮ್ ಮೂಲಕ ಬೇರೆ ಹಲವಾರು ಭಾಷೆಗಳಲ್ಲಿ ಸಬ್ ಟೈಟಲ್ಸ್ ಎಲ್ಲ ಬರುತ್ತೆ. ಇವಾಗ ನಾವು ಬರೀ ನಮ್ಮ ಭಾಷೆ ಸಿನಿಮಾಗಳನ್ನೇ ನೋಡ್ತಾ ಇಲ್ಲ, ಬೇರೆ ಭಾಷೆಗಳ ಸಿನಿಮಾನೂ ನೋಡ್ತಾ ಇದ್ದೀವಿ. ಅದರ ಒಂದು ಸ್ವಾರಸ್ಯ ಏನಿದೆ ಅದನ್ನು ಬೇರೆ
ಸಬ್ಟೈಟಲ್ಸ್ ಅಥವಾ ಡಬ್ಬಿಂಗ್ ಮೂಲಕ ಅದ್ರ ಬಗ್ಗೆನೂ ನಾವು ತಿಳ್ಕೊತಾ ಇದ್ದೀವಿ. ತುಂಬ ಸಂತೋಷ ಆಗುತ್ತೆ. ಆದರೆ ನನಗೆ ಆ ಒಂದು ಸಿನಿಮಾದ ಒಂದು ಆ ಮಜಾ ಏನಿತ್ತು ಅದು ಸಿಗಲಿಲ್ಲ. ಸೊ ಖಂಡಿತವಾಗಿ ಈ ಸಿನಿಮಾನೂ ಐ ಎಮ್ ಶ್ಯೂರ್ ಇಂದ್ರಜಿತ್ ಬರೀ ಕನ್ನಡದಲ್ಲಿ ಹೌದು ರಿಲೀಸ್ ಮಾಡಿದ್ದಾರೆ, ಇನ್ನೂ ಬೇರೆ ಬೇರೆ ಭಾಷೆಯಲ್ಲೂ ಅದು ಜನ ನೋಡಲಿ. ಯಾಕಂದರೆ ಬರೀ ಕನ್ನಡದ ಸಿನಿಮಾ ಬರೀ ಕನ್ನಡಿಗರಿಗೆ ಸೀಮಿತವಾಗಬಾರ್ದು, ಇಂಟರ್ನ್ಯಾಷನಲ್ ಎಲ್ಲ ಆಡಿಯನ್ಸು ನೋಡಲಿ ಅಂತ ನನ್ನ ಒಂದು ಅನಿಸಿಕೆ. ಯಾಕಂದರೆ ನಾವೆಲ್ಲ ಬೇರೆ ಸಿನಿಮಾಗಳು ನೋಡ್ತಾ ಇದ್ದೀವಿ, ಹಿಂದಿ ಆಗಿರ್ಬೋದು ಅಥವಾ ತಮಿಳು ಆಗಿರ್ಬೋದು, ತೆಲುಗು ಆಗಿರ್ಬೋದು ಅಥವಾ ಮಲಯಾಳಂ ಭಾಷೆ ಆಗಿರ್ಬೋದು, ಇವಾಗೆಲ್ಲ ಎಲ್ಲ ಸಬ್ಟೈಟಲ್ಸ್ಗಳಲ್ಲೂ ನೋಡ್ತಾರೆ. ಅದು ಇದೇ ಥರ ಕನ್ನಡ ಸಿನಿಮಾನೂ ಇನ್ನೂ ಹಲವಾರು ಪ್ರಾಂತದಲ್ಲಿ ಬೆಳೀಲಿ, ಅಲ್ಲೂ ಒಂದು ಥಿಯೇಟ್ರಲ್ಲಿ ಬರಲಿ ಕನ್ನಡ ಸಿನಿಮಾ ಅಂತ ನನ್ನ ಒಂದು ಹಾರೈಕೆ. ಬಟ್ ತುಂಬ ಸಂತೋಷ ಆಗುತ್ತೆ. ಯಾವುದೇ ಯಂಗ್ಸ್ಟರ್ಸ್ ನಿಮಗೆ ಯಾವುದೇ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದಾಗ ಅವ್ರು ಬಂದು ಶೈನ್ ಆದರೆ ಸಂತೋಷ ಆಗುತ್ತೆ. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಗುಡ್ ಲಕ್ ಟು ಆಲ್ ಆಫ್ ಯು. ಥ್ಯಾಂಕ್ ಯು. ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.